ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮ್ಮೂರ್ ಜನದಲ್ಲಿ ಯಾರಾದ್ರೂ ಒಬ್ರು ಇನ್ನೊಬ್ರನ್ನ ಸಮಾಧಾನ ಮಾಡೋ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ಈ ಮನೆ ಹೀಗೆ ಉಳ್ಕೊಂಡ್ಬಿಡುತ್ತೆ ಅನ್ಸ್ತಿದೆ. ನಾನೇ ಆ ಜವಾಬ್ದಾರಿ ತಗೋತೀನಿ. ಮಿಸ್ಟರ್ ಗೋಪಾಲ್, ರೀ ಮಿಸ್ಟರ್ ಗೋಪಾಲ್, ನಿಮ್ಮನ್ನೇ ಏನ್ ಹಾಗ್ ನೋಡ್ತಿದ್ದೀರಾ? ಏನಾರ ಕೆಲಸ ಇತ್ತೇನವ? ಕೂತಿದ್ ಜಾಗದಿಂದಾನೆ ಏನು ಅಂತ ಕೇಳಿದ್ರೆ ಬನ್ನಿ. ತಗೊಳ್, ನಾವೆಲ್ರು ಇರೋದು ಒಂದೇ ಮನೇಲೆ, ಆದ್ರೂ ಒಬ್ಬೊಬ್ರು ಒಂದೊಂದ್ ಕಡೆ ಕೂತ್ರೆ ಹೇಗೆ? ಈಗ ನಾನೇ ಈ ಮನೆ ಹಿರಿಯೋಳಾಗಿ ಈ ಮನೇನ ನಿಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ ಮೇಲಿದೆ. ಅದಕ್ಕೆ ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು. ಏನ್ ಮಾಡ? ಊಟ ಮಾಡಿ. ಊಟ ನೀ ಕೊಟ್ಬಿಡವ್ವ, ನಾನ್ ಕೊಟ್ರೆ ಅವ್ಳು ತಿನ್ನಕ್ಕಿಲ್ಲ. ನಾನು ಅವ್ನ್ ಬೇರೆ ಕೊಡ್ತೀನಿ, ನೀವು ಊಟ ಮಾಡಿ. ಇದನ್ನೇ ಅವಳು ಕೊಡು, ಅವ್ಳು ತಿನ್ಮ್ಯಾಗೆ ನಾನು ತಿನ್ಕೊ. ಊಟ ಮಾಡ ಇರು, ನಾನೇ ತಿನ್ಸ್ತೀನಿ. ಆದ್ರೆ ನಾನು ನಿನ್ ತರ ಬಾಯ್ಗೆ ತುರ್ಕಲ್ಲ, ನಾನೇ ತಿನ್ಸ್ತೀನಿ. ಆ ಮಾಡು. ನನ್ ಬೇಡ. ಏನೇ ಊಟ ಮಾಡೋಗು ಅವ್ವ, ಸ್ವಲ್ಪ ಸ್ವಲ್ಪ ತಿನ್ನು. ನಂಗ್ ಬೇಡ ಅನ್ನಲ್ಲ, ನಂಗೆ ಹಸುವಿಲ್ಲ. ನೀವೆಲ್ಲ ಊಟ ಮಾಡ್ಕ ಹೋಗಿ. ಪ್ಲೀಸ್ ಅವ್ವ, ನೀನ್ ತಿನ್ಲೇಬೇಕು. ಆ ಮಾಡು. ನಂಗೆ ಹಸುವಿಲ್ಲ, ಬೇಡ. ಏನ್ ತಿಂದೆ ಅಂತ ಹಸುವಿಲ್ಲ ನಿನ್ಗೆ? ಏನೋವೇ, ನನಗೆ ಹೊಟ್ಟೆ ತುಂಬಾ ಬಿಟ್ಟೈತೆ. ನನ್ನ ಬಿಟ್ಟು ಹೀಗೆ ಉಪವಾಸ ಇದ್ರೆ ಹೇಗ್ ಹೇಳು? ನೋಡು, ನನ್ಗೂ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ನೀನ್ ತಿಂದಿಲ್ಲ ಅಂದ್ರೆ ನಾನು ತಿನ್ನಲ್ಲ ಅಷ್ಟೇ. ಇದಕ್ಕೆ ನಾನೇನು ಮಾಡಕ್ ಆಗ್ತಿಲ್ಲ. ಹಸಿದ್ರೆ ಊಟ ಮಾಡು, ಇಲ್ಲ ಅಂದ್ರೆ ಒಂದ್ ಬಿತ್ಕ. ನನ್ನ ಸುಮ್ಮನೆ ನನ್ನ ಪಾಡಿ ಇರಕ್ ಬಿಟ್ಬಿಡುತ್ತಾಯಿ. ಅಪ್ಪ, ಎಂತಾನೆ ತಿಂತೀನ ಎಲ್ಲಾರು ಸೇರ್ಕೊಂಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.